जिला कांग्रेस अध्यक्षर लक्ष्मीनारायणवरे कार्याध्यक्षर कुरबाकल सीनण्णवरे कर्नाटक राज्य जनप्रिय माजी मुख्यमंत्री सीएलपी नायक नमेल नायक सन्मान्य सिद्रामय्यनवरे वेदिके मेले उपस्थितिरुव एल्ला कांग्रेस मुखंडरे शासकरे माजी शासकरे मत्तु कार्यक्रमवन्नु माडलिक्के बंदिरुव सन्मान्य सीताराम अवरु मत्तु अवर संगडिगरे वेदिके मेले उपस्थितिरुव एल्ला मुख्यस्थरे माध्यम मित्ररे तायंदिरे बंधुगळे ಈ ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ಮುಖ್ಯ ರುವಾರಿ ಆಗಿರುವಂತ ಸನ್ಮಾನ್ಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಂತ ಗೋವಿಂದ ಗೌಡರೆ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಡಿಸಿಸಿ ಬ್ಯಾಂಕ್ ಕೂಡ ಕೋಲಾರ ವಿಭಾಜ್ಯ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂತ ಕೆಲಸವನ್ನು ಮಾಡಿದರ ಮುಖಾಂತರ ನೀವೆಲ್ಲ ಕೂಡ ಇಲ್ಲಿ ಇವತ್ತು ಸೇರಿದೆ ಯುಪಿಎ ಸರ್ಕಾರ ಇದ್ದಂತ ಕಾಲದಲ್ಲಿ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಈ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಸ್ವಸಹಾಯ ಸಂಘಗಳನ್ನ ಮಹಿಳಾ ಸಂಘಗಳಿಗೆ ಅವರ ಅಭಿವೃದ್ಧಿಗೆ ನೇರವಾಗಿ ಅವರ ಕೈಗೆ ಹಣ ಹೋಗಬೇಕು ಅಂತ ಹೇಳಿಬಿಟ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಸುತ್ತೋಲೆಯನ್ನು ಕಳಿಸಿ ಯಾವದೆ ಒಂದು ಮಹಿಳಾ ಸಂಘ ಮತ್ತು ಸ್ವಯಂ ಕಟ್ಟಿಕೊಂಡಿರುವಂತ ಯಾವದೆ ಸಂಘಗಳಾಗಲಿ ಆ ಸಂಘಗಳಿಗೆ ಸಾಲವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಕೇಂದ್ರ ಸರ್ಕಾರ ಯುಪಿಎ ಸರ್ಕಾರ ಇದ್ದಾಗ ಇಡಿ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಈ ತಾಯಂದಿರಿಗೆ ಸಹಾಯವನ್ನು ಮಾಡಬೇಕು ಅವರ ಕಾಲ ಮೇಲೆ ಅವರು ನಿಲ್ಲಬೇಕು ಮನೆಯನ್ನು ಪೋಷಣೆ ಮಾಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸುತ್ತಾರೆ ಇವರಿಗೆ ಕೊಟ್ಟಂತ ಹಣ ಸಂಪೂರ್ಣವಾಗಿ ಸದುಪಯೋಗ ಆಗುತ್ತದೆ ಆ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇಂತ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಭಾರತ ದೇಶದಲ್ಲಿ ಮೊಟ್ಟಮೊದಲ ಒಬ್ಬ ಮುಖ್ಯಮಂತ್ರಿ ಅವರು ಕಟ್ಟಬೇಕಾಗಿರೋ ಬ್ಯಾಂಕ್ಗೆ ಬಡ್ಡಿಯನ್ನ ನಮ್ಮ ಸರ್ಕಾರ ಕಟ್ಟಿದಾರೆ ಅಂತ ಒಂದು ತೀರ್ಮಾನ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋದನ್ನ ತಾಯಂದಿರು ಜ್ಞಾಪಕ ಮಾಡ್ಕೋಬೇಕು ಇದು ಬಹಳ ಕಷ್ಟವಾದ ಕೆಲಸ ಗೊತ್ತಾಗೋದಿಲ್ಲ ಬಡ್ಡಿ ಇಲ್ಲ ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾರೆ ಅಂತ ಹೇಳಿದ್ರೆ ಬಡ್ಡಿ ಸರ್ಕಾರ ಕಟ್ತಾ ಇದೆ ಅನ್ನೋದನ್ನ ತಮಗೆ ಮನವರಿಕೆ ಮಾಡಕ್ಕೆ ಇಷ್ಟಪಡ್ತೀನಿ ಇವತ್ತು ಎಷ್ಟು ಕೋಟಿ ಹಣ ಡಿಸಿಸಿ ಬ್ಯಾಂಕ್ ಅಂತ ಕೊಟ್ಟಿದೆ ಅದಕ್ಕೆಲ್ಲ ಕೂಡ ಸರ್ಕಾರದ ವತಿಯಿಂದ ಬಡ್ಡಿಯನ್ನ ಕಟ್ಟಿದ್ದಾರೆ ನಿಮಗೆ ಸಾಲ ಬಡ್ಡಿ ಇಲ್ಲದೆ ಕೊಟ್ಟಿದ್ದಾರೆ ಇದನ್ನ ತಾವು ಮನವರಿಕೆ ಮಾಡಬೇಕು ನೀವು ಸ್ವಾವಲಂಬಿಗಳಾಗಬೇಕು ತಾವು ಸ್ವತಂತ್ರರಾಗಬೇಕು ತಾವು ಈ ರಾಜ್ಯದಲ್ಲಿ ಒಳ್ಳೆ ಒಂದು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕು ತಾವು ಯಾವುದಕ್ಕೂ ಕೂಡ ತೊಂದರೆ ಇರಬಾರದನ್ನ ಚಿಂತನೆಯಿಂದ ಯುಪಿಎ ಸರ್ಕಾರ ಈ ಸಾಲ ಕೊಡುವಂತ ಕಾರ್ಯಕ್ರಮ ನೇರವಾಗಿ ಏನು ಆಧಾರ ಇಲ್ಲದೆ ಜಾಮೀನು ಇಲ್ಲದೆ ಮಹಿಳಾ ಸಂಘ ಇದ್ರೆ ಅದಕ್ಕೆ ಸಾಲ ಕೊಡಬೇಕು ಅಂತ ಒಂದು ಸರ್ಕಾರವನ್ನು ಮಾಡಿದ್ದು ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ಅನ್ನೋದನ್ನ ತಮಗೆ ಜ್ಞಾಪಕ ಮಾಡಕ್ಕೆ ಇಷ್ಟಪಡ್ತೀವಿ ಈಗಾಗಲೇ ಕೃಷ್ಣಬೈರೇಗೌಡರು ಎಲ್ಲ ಸವಿಸ್ತಾರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿರೋ ಕಾರ್ಯಕ್ರಮಗಳೆಲ್ಲವನ್ನೂ ಹೇಳಿದ್ದಾರೆ ಎತ್ತಿನ ವೇಳೆ ಬಾಲಗಂಗಾಧರ ಮಹಾ ಸ್ವಾಮಿಯವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಮಂತ್ರಿಗಳು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಒಟ್ಟಿಗೆ ಸೇರಿ ಅದಕ್ಕೆ 13,000 ಕೋಟಿ ರೂಪಾಯಿ ಮಂಜೂರನ್ನು ಮಾಡಿ ಹಣವನ್ನು ಕೊಟ್ಟರು ಬಂದಂತ ಸರ್ಕಾರಗಳು ಆ ಕೆಲಸವನ್ನು ಪೂರ್ತಿ ಮಾಡಕ ಆಗಲಿಲ್ಲ ಕೆಸಿವೇಲಿ ಅದಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೆ ಮೂಲ ಕಾರಣಕರ್ತ ನಾನು ಡೆಲ್ಲಿಯಲ್ಲಿ ಕೇಳಿದೆ 1500 ಅಡಿ ನೀರು ಹೊರಗಡೆ ಹೋಗಿದೆ ನಾವು ಬದುಕೋದಕ್ಕೆ ಆಗ್ತಾ ಇಲ್ಲ ವಿಷಮಿಶ್ರಿತ ನೀರನ್ನು ಕುಡಿತಾ ಇದ್ದಾರೆ
ಬೇರೆಗೌಡರು ನಮ್ಮ ಜೊತೆಯಲ್ಲಿದ್ದರು ಏನ್ರಿ ಮುನಿಯಪ್ಪನವರೆ ನೀರು ತರಕ್ಕಾಗುತ್ತಾ ಈ ನೀರು ಶುದ್ಧೀಕರಣ ಇರ್ತದ ಇದು ಇಸ್ರೇಲ್ನ ಈ ನೀರನ್ನು ಕೊಳಚೆ ನೀರನ್ನು ಶುದ್ಧೀಕರಣ ಮಾಡುವಂಥದ್ರನ್ನ ಕಂಪ್ಲೀಟ್ ಆಗಿ ಇಂಜಿನಿಯರ್ಸ್ ಅದನ್ನು ಅವರಿಗೆ ಪ್ರದರ್ಶನ ಮಾಡಿ ತೋರಿಸಿದರು ಸಾಧ್ಯವಿದೆ ಅಂತ ನೀರನ್ನು ಇಸ್ರೇಲ್ನಲ್ಲಿ ಕ್ಲೀನ್ ಮಾಡಿ ಕುಡಿಯುವಂಥದ್ರನ್ನು ನೋಡಿದರು ಅಧಿಕಾರಿಗಳು ಇಲ್ಲಿವರೆಗೂ ಭದ್ರಾ ಅಪ್ಪರದಂಡೆಯಿಂದ ಎರಡು ಟಿ ಎಂ ಸಿ ನಮಗೆ ನೀರು ಬರಬೇಕು ತರಕ್ಕಾಗಲ್ಲ ನಾನು ಅವತ್ತು ಚೀಫ್ ಇಂಜಿನಿಯರ್ನ ಇಂಜಿನಿಯರ್ಸ್ ಕೇಳಿದೆ ಹೋಗಲಪ್ಪ ಇಷ್ಟೆಲ್ಲ ಡ್ಯಾಮ್ಗಳು ಮಾಡಿದ್ವು ಬಯಲುಸೀಮೆಗೆ ಏನಾದರೂ ಒಂದು ಟಿ ಎಂ ಸಿ ಕೊಟ್ಟರೇನ್ರಿ ಇಪ್ಪತ್ತು ವರ್ಷದಿಂದ ಭದ್ರಾ ಮೇಲ್ದಂಡೆಯಿಂದ ಎರಡು ಟಿ ಎಂ ಸಿ ನೀರು ಕೊಡಬೇಕು ಅಂತೇಳಿ ತೀರ್ಮಾನ ಆಗಿರುವ ನೀರನ್ನು ಕೂಡ ತರೋಕ್ಕಾಗಲಿಲ್ಲ ಒಂದು ಯೋಜನೆಯನ್ನು ಕೂಡ ನೀವು ಮಾಡೋಕ್ಕಾಗಿಲ್ಲ ಇದಕ್ಕೆ ಅಪಸ್ವರ ಮಾಡ್ತಾ ಇದ್ದೀರಿ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯವಾಗಿದೆ ಇಸ್ರೇಲ್ನವ್ರು ಮಾಡಿದ್ದಾರೆ ಅದನ್ನು ಮಾಡೋದಕ್ಕೆ ಅನುಮತಿ ಕೊಡಬೇಕಂತ ನಾವೆಲ್ಲ ಕೂಡ ಶಾಸಕರು ನಾವು ಒತ್ತಾಯ ಮಾಡಿದ್ವಿ ಆ ಒತ್ತಾಯಕ್ಕೆ ಅವರು ನಮ್ಮ ಕಷ್ಟವನ್ನು ನೋಡಿ ಈ ಕೆ ಸಿ ವ್ಯಾಲಿಯನ್ನು ಮಂಜೂರು ಮಾಡಿದರು ನೀರು ಕೂಡ ತಲುಪಿತು ಇನ್ನೂ ಸಾಕಷ್ಟು ಕಡೆ ಹೋಗಬೇಕಾಯಿತು ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ನಾವು ಪ್ರಯತ್ನ ಮಾಡಿದ್ವಿ ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಇಲ್ಲದೆ ಹೋಯ್ತು ಮೂರನೇ ಮಟ್ಟದ ಶುದ್ಧೀಕರಣ ಮಾಡಿಬಿಟ್ರೆ ಇನ್ನಷ್ಟು ಚೆನ್ನಾಗಿ ಶುದ್ಧೀಕರಣವಾಗಿ ನೀರು ಬರ್ತದೆ ಅಂತ ಒಂದು ಪ್ರಯತ್ನವನ್ನು ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಇಲ್ಲದೆ ಆಯಿತು ನಾವು ಕುಮಾರಸ್ವಾಮಿಯವ್ರಿಗೂ ಕೂಡ ನಾನು ವೀರಪ್ಪ ಮೊಯ್ಲಿಯವರು ಮನವಿ ಮಾಡಿದ್ವಿ ಮೂರನೇ ಹಂತದ ಶುದ್ಧೀಕರಣ ಮಾಡಿದರೆ ಭಾಳ ಶುದ್ಧವಾಗಿರ್ತದೆ ಯಾವತ್ತೂ ಕೂಡ ಆ ನೀರು ಪರ್ಕ್ಯುಲೇಟ್ ಆಗುವಂಥದ್ದನ್ನು ಲವಣಗಳಿಂದ ಮುಚ್ಚೋದಿಲ್ಲ ನೀರು ಪರ್ಕ್ಯುಲೇಟ್ ಆಗೋದು ಪರ್ಮನೆಂಟ್ ಆಗಿರ್ತದೆ ಅಂತ ಅದನ್ನು ಮಾಡೋಕ್ಕಾಗಲಿಲ್ಲ ಅದನ್ನು ನಮ್ಮದೇ ಸರ್ಕಾರ ಬರ್ತದೆ ಅದನ್ನು ನಾವೇ ಮಾಡಬೇಕಂಥ ಸಂದರ್ಭ ಕೂಡ ಬರ್ತದೆ ಅನ್ನೋದನ್ನು ಯಾಕಂದರೆ ಸಿದ್ದರಾಮಯ್ಯನವ್ರ ಗಮನಕ್ಕೆ ತರಬೇಕು ಯಾಕಂದರೆ ಇದಕ್ಕೆಲ್ಲ ಮೂಲಭೂತವಾಗಿ ಇವತ್ತು ಕೆ ಸಿ ವ್ಯಾಲಿ ಆಗಲಿ ಹೆಬ್ಬಾಳ ನಾಗವಾರ ಆಗಲಿ ಮತ್ತು ಎತ್ತಿನವಳೆ ಆಗಲಿ ಇವೆಲ್ಲ ಕೂಡ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರೇ ಕಾರಣ ಅನ್ನೋದು ನಿಮಗೆಲ್ಲ ಈಗಾಗಲೇ ಅವರು ತಿಳಿಪಡಿಸಿದ್ದೆ ಇದು ಸತ್ಯ ಕೂಡ ಅವರು ಕೂಡ ಒಬ್ಬ ರೈತರಾಗಿ ರೈತರ ಕಷ್ಟವನ್ನು ಅರಿತು ಈ ಸಾಮಾನ್ಯ ಜನರಿಗೆ ಈ ಬಯಲುಸೀಮೆಯಲ್ಲಿರೋರನ್ನ ನಾವು ಏನಾದರೂ ಮಾಡಿ ಕುಡಿಯೋಕ್ಕೆ ನೀರು ಕೊಡಬೇಕು ಅಂತ ಒಂದು ಎತ್ತಿನವಳೆ ಮತ್ತು ನೀರು ಕೆರೆಗಳಿಗೆ ತುಂಬಿಸುವಂಥ ನೀರಿನ ಮಟ್ಟ ಮೇಲೆ ಬರ್ತದೆ ಅಂತೇಳಿ ಕೆ ಸಿ ವ್ಯಾಲಿ ಮತ್ತು ಹೆಬ್ಬಾಳ ನಾಗವಾರ ಚಿಕ್ಕಬಳ್ಳಾಪುರ ಕಡೆಗೆ ಎರಡನ್ನೂ ಕೂಡ ಅವರ ಮಂಜು ಅದಕ್ಕೆ 800-900 ಕೋಟಿ ಕೊಟ್ಟರು ಇದಕ್ಕೆ 1300 ಕೊಟ್ಟರು ಇದು 1500 ಮೇಲೆ ಹಾಕಿ ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯವಾಯಿತು ಇನ್ನು ಸಾಕಷ್ಟು ವಿಷಯಗಳನ್ನು ಸಿದ್ದರಾಮಯ್ಯನವರು ಮಾತಾಡಬೇಕು ನಾನು ನಿಮಗೆ ಇಷ್ಟು ಹೇಳೋಕ್ಕೆ ಬಂದಿದ್ದೇನೆ ಮಾಧ್ಯಮ ಮಿತ್ರರಲ್ಲಿ ಕೂಡ ಕಳುವ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಕ್ಷಮೆ ಕೋರ್ತೇನೆ ಏರೋ ಶೋ ಇದ್ದಿದ್ದರಿಂದ ಒಂದು ಗಂಟೆ ಕಾಲ ನಾನು ಅಲ್ಲಿ ಅಲ್ಲಿಂದ ಬರೋಕ್ಕಾಗಲಿ ಅಲ್ಲದೆ ನಾನು ಸಿದ್ದರಾಮಯ್ಯನವ್ರಿಗೆ ಮೊದಲೇ ಇಲ್ಲಿರ್ತಾ ಇದ್ದೆ ಮತ್ತು ಇವತ್ತು ನಮ್ಮ ಸ್ಕ್ರೀನಿಂಗ್ ಕಮಿಟಿಗೆ ಮೋಹನ್ ಪ್ರಕಾಶ್ ಅಂತ ಒಬ್ಬರು ಮುಖ್ಯಸ್ಥರು ಡೆಲ್ಲಿಯಿಂದ ಬಂದಿದ್ದಾರೆ ಅವರು ನನಗೆ ಒಂದು ಗಂಟೆಗೆ ಟೈಮ್ ಕೊಟ್ಟಿದ್ದರು ಇಲ್ಲ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮಕ್ಕೆ ಹೋಗಿ ನಾನು 3 ಗಂಟೆಗೆ ಬರ್ತೀನಿ ಅಂತ ಅನುಮತಿ ಪಡೆದು ಬಂದೆ ಸಿದ್ದರಾಮಯ್ಯನವ್ರಿಗೂ ಆ ವಿಷಯವನ್ನು ನಾನು ಬರೋವಾಗೆ ತಿಳಿಸಿದ್ದೆ ನಾನು ಈ ರೀತಿ 3 ಗಂಟೆಗೆ ಕೇಳ್ಕೊಂಡಿದ್ದೀನಿ ಟೈಮು ನಾನು ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಒಳ್ಳೆ ಕೆಲಸಗಳಾಗಬೇಕಾದ್ರೆ ಈ ರೈತರು ಬದುಕಬೇಕಾದ್ರೆ ಕಾರ್ಮಿಕರು ಬದುಕಬೇಕಾದ್ರೆ ಪರಿಶಿಷ್ಟ ವರ್ಗ ಬುಡಕಟ್ಟಿನವರೆಗೆ ಮಾಡಿದಂಥದ್ದು ಇತಿಹಾಸದ ಕಾರ್ಯಕ್ರಮ ನಾನು ಎಲ್ಲ ಮೀಟಿಂಗಲ್ಲಿ ಹೇಳ್ತೀನಿ 24.1% ಬಜೆಟ್ನ ಜನಸಂಖ್ಯೆ ಆಧಾರದ ಮೇಲೆ ಈ ದೇಶದಲ್ಲಿ ಈ ಭಾರತ ಖಂಡದಲ್ಲಿ ಯಾರಾದರೂ ಕೊಟ್ಟರೆ ಅದು ಮೊಟ್ಟ ಮೊದಲು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಅದನ್ನು ಕೊಟ್ಟಿದ್ದು ಅನ್ನೋದನ್ನು ಈ ಪರಿಶಿಷ್ಟ ವರ್ಗ ಬುಡಕಟ್ಟಿನವರು ಯಾವತ್ತು ಕೂಡ ಮರೆಯಂಗಿಲ್ಲ ಅವರು ಇರೋ ತನಕ 26-28-30,000 ಕೊಟ್ಕೊಂಡು ಬಂದರು ಈಗ ಬಂದಂಥ ಸರ್ಕಾರ ಇವತ್ತು 42,000 ಕೋಟಿ ರೂಪಾಯಿಗಳು ಪರಿಶಿಷ್ಟ ವರ್ಗ ಬುಡಕಟ್ಟಿನವರ ಅನುದಾನ ಕೊಡಬೇಕಾಗಿತ್ತು ಬಜೆಟ್ನಲ್ಲಿ 28,000 ಕೊಟ್ಟು ಅದು ಬೇರೆ ಬೇರೆ ಇಲಾಖೆಗೆ ಕಳಿಸಿಬಿಟ್ಟಿದ್ದಾರೆ ನಿಗಮಗಳನ್ನು ಮಾಡಿದರು ಅಂಬೇಡ್ಕರ್ ನಿಗಮ ಜಗಜೀವನ್ ರಾಮ್ ನಿಗಮ ವಾಲ್ಮೀಕಿ ನಿಗಮ ಭೋವಿ ನಿಗಮ ಲಂಬಾಣಿವರ ನಿಗಮ ಎಲ್ಲ ಮಾಡಿದರು ಎಲ್ಲಕ್ಕೂ ಕೂಡ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಆ ನಿಗಮಗಳಲ್ಲಿರುವ ಅಧಿಕಾರಿಗಳ ಸಂಬಳ ಕೊಡೋಕೆ ಕೂಡ ದುಡ್ಡಿಲ್ಲದಂತ ಅದೋ ಸ್ಥಿತಿಗೆ ಬಂದಿದೆ ದುಡ್ಡು ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ ರೆವಿನ್ಯೂ ಎಷ್ಟು ಬರ್ತಿತ್ತು ಖರ್ಚು ಎಷ್ಟು ಮಾಡಬೇಕು ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಯಾವ ರೀತಿ ಲೆಕ್ಕಾಚಾರ ಮಾಡಿದ್ರೆ 13 ಬಜೆಟ್ ಕೊಟ್ಟಿರೋರು ಸಿದ್ದರಾಮಯ್ಯನು ಯಾವುದೇ ಕಾಲದಲ್ಲಿ
ಅದಕ್ಕೊಂದು ಇತಿಮಿತಿ ಇರ್ತದೆ ಇಷ್ಟು ಸಾಲ ಮಾಡಬೇಕಂತ ಆ ಸಾಲದ ಲೇಖೆ ಮೀರಿ ಹೋಗೇ ಇಲ್ಲ ಇವರು 13 ಸಾರಿ ಕೊಟ್ಟಂತ ಬಜೆಟ್ ನಲ್ಲಿ ಅವರು ದಳದಲ್ಲಿ ಇದ್ದಾಗಾಗಲಿ ಕಾಂಗ್ರೆಸ್ ನಲ್ಲಿ ಇದ್ದಾಗಾಗಲಿ ಮುಖ್ಯಮಂತ್ರಿ ಇದ್ದಾಗಾಗಲಿ ಆ ಸಾಲದ ಎಷ್ಟು ತಗೋಬೇಕು ಅನ್ನೋದರ ರೇಖೆಯಿಂದ ಮುಂದೆ ಯಾವತ್ತೂ ಹೋಗಿಲ್ಲ ಆದರೆ ಒಳ್ಳೆ ಸುಭದ್ರವಾದ ಆಡಳಿತ ಹಣದ ಕೊರತೆ ಇಲ್ಲದಿರೋ ವ್ಯವಸ್ಥಿತವಾದಂತ ಕೆಲಸವನ್ನು ಮಾಡಿದವರು ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲೇ ಬರ್ತದೆ ನಿಚ್ಚಳ ಬಹುಮತದಿಂದ ಬರ್ತದೆ ಯಾವುದು ಸಣ್ಣ ಪುಣ್ಣ ಭಿನ್ನಾಭಿಪ್ರಾಯಗಳನ್ನ ಮಾಧ್ಯಮಿತರು ದಯವಿಟ್ಟು ಕೇಳ್ಕೊಳ್ತೀನಿ ಅದನ್ನ ದೊಡ್ಡದು ಮಾಡಕ್ಕೆ ಹೋಗಬೇಡಿ ಬಹಳ ದೊಡ್ಡ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಅದರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಸಿದ್ದರಾಮಯ್ಯನವರು ಇಲ್ಲಿ ಬರಬೇಕು ಅಂತ ತೀರ್ಮಾನ ಮಾಡಿರೋದು ನಮ್ಮ ಅದೃಷ್ಟ ಅಂತ ಭಾವಿಸೋಣ ಯಾಕಂದ್ರೆ ಅವರು ಈ ಭಾಗದಿಂದ ಗೆದ್ದೋದ್ರೆ ಈ ಬಯಲು ಸೀಮೆಯ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗುತ್ತದೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತವರು ಇಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಂತ ಕಾಲದಲ್ಲಿ ಈ ದೇಶದಲ್ಲಿ ಈ ಬಯಲು ಸೀಮೆಗೆ ಬಹಳ ಉತ್ತಮವಾದ ಇನ್ನು ಸಾಕಷ್ಟು ಕೆಲಸಗಳು ಮಾಡೋದಿದೆ ಅದರಿಂದ ಆ ಕೆಲಸಗಳು ಮಾಡಕ್ಕೆ ಅನುವು ಮಾಡಿಕೊಡಬೇಕು ಅವರು ಇವತ್ತು ಇಲ್ಲಿ ಕಂಟೆಸ್ಟ್ ಮಾಡೋದರಿಂದ ಈ ಭಾಗದಿಂದ ಅತ್ಯಧಿಕ ಬಹುಮತದಿಂದ ಸಿದ್ದರಾಮಯ್ಯರನ್ನು ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ನಾನು ಸಂಪೂರ್ಣವಾಗಿ ಕಾಯ ವಾಚ ಮನಸ ಅವರ ಜೊತೆಯಲ್ಲಿ ಇದು ಕೆಲಸ ಮಾಡ್ತೀನಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವುದರ ಮುಖಾಂತರ ಈ ಕ್ಷೇತ್ರವನ್ನು ಗೆಲ್ಲುವುದರಲ್ಲಿ ಮೊದಲಿರಬೇಕು ಅನ್ನೋದಕ್ಕೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಸಿದ್ದರಾಮಯ್ಯನವರನ್ನ ಗೆಲ್ಲಿಸಿಕೊಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನ್ಯೂಸ್ ಫಸ್ಟ್ ಪ್ರತಿಕ್ಷಣ